ಸ್ನೇಹಕ್ಕ ಸಾಹೇಬ್ರನ್ನ ಮಾತಾಡ್ಸಿದ್ರ? ಅದ್ ಸರಿ, ಇಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಾ? ಸಂತೋಷವಾಗಿರೋದು ನೋಡಿದ್ರೆ ಅದೇ ನನಗೆ ಸಮಾಧಾನ ಸ್ನೇಹಕ್ಕ. ನಿನ್ನ ನಾಟಕಕ್ಕೆ ಕೊನೆನೇ ಇಲ್ವಾ? ಅವ್ರು ಸಿಗೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ. ಆದ್ರೆ ನಿನ್ನಂತ ಪಾಪಿ ಸೇರ್ಕೊಂಡು ನಮ್ಮ ನೆಮ್ಮದಿ ಹಾಳಾಗಿದೆಯಲ್ಲ. ಇವತ್ತು ರಾಜೀವನ್ಗೆ ನೆನಪು ಅಳಿಸ್ ಹೋಗಿದೆ. ಅದು ಒಂದೇ ಕಾರಣಕ್ಕೆ ನಾನು ಉಳಿಯೋ ಹಾಗಾಗಿದೆ. ಅದನ್ನ ತಪ್ಪಿಸೋಕೆ ಹೇಗೋ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅವ್ನ ನೆನಪು ಬಂದ ತಕ್ಷಣ ಏನೋ ಮಾಡಕ್ಕೆ ನಿನ್ ಟೈಮ್ ಕಾಯ್ತಿದ್ಯಾ ಅಲ್ವಾ? ಪಾಪ ಅಲ್ವಾ? ಸ್ನೇಹಕ್ಕ ಅವರಿಲ್ಲ ಅಂದ್ರೆ ನಾ ಆದ್ರೆ ಮಾತಾಡೋದು ತುಂಬಾನೇ ಇದೆ. ಟೈಮ್ ಬಂದಿಲ್ಲ, ಬಂದಾಗ ನಾನೇ ಮಾತಾಡ್ತೀನಿ. ತಡ ಮಾಡೋದು ಬೇಡ. ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆಗೆ ತಡ ಮಾಡೋದು ಸರಿ ಇಲ್ಲ. ಹೌದಮ್ಮ, ಎಲ್ಲರೂ ವಿಚಾರಿಸ್ತಾ ಇದ್ದಾರೆ ಮದ್ವೆ ಯಾವಾಗ ಮದ್ವೆ ಯಾವಾಗ ಅಂತ. ಎಲ್ರಿಗೂ ಲಗ್ನ ಪತ್ರಿಕೆ ಕೊಡ್ತಾ ಉತ್ತರ ಕೊಟ್ರೆ ಆಯ್ತು ಬಿಡು ಕರ್ಣ.
ಸ್ನೇಹ ರಾಜೀವ ಹೇಗಿದ್ದಾರೆ ಅಂತ ನಾವು ಇವತ್ತೇ ನೋಡಾಯ್ತಲ್ಲ. ಬೇಗ ಹೋಗಿ ಪುರೋಹಿತರ ಹತ್ರ ಮಾತಾಡು. ಆದಷ್ಟು ಬೇಗ ಮದುವೆ ದಿನಾಂಕನ ನಿಶ್ಚಯ ಮಾಡಿಬಿಡು. ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಮಂಗಳಗೌರಿನ ನಾವು ಮನೆಯಿಂದ ಆಚೆ ಹಾಕಿರ್ಬೋದು, ರಾಜೀವ ಅವಳನ್ನ ಮರ್ತಿರ್ಬೋದು, ಆದರೆ ಮಂಗಳಗೌರಿ ರಾಜೀವನ್ನ ಅವಳ ಮನಸ್ಸಿಂದ ತೆಗೆದಾಕಿಲ್ಲ. ತೆಗೆದಾಕೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಹಾಗಿದ್ಮೇಲೆ ಅವಳ ಕಡೆಯಿಂದನೇ ಮತ್ತೆ ಏನಾದ್ರು ಸಮಸ್ಯೆ ಆಗ್ಬೋದು, ಇಲ್ಲ ರಾಜೀವನ್ಗೆ ಹಳೆ ನೆನಪು ಬರ್ಬೋದು. ಹಾಗೇನಾದರೂ ಆದರೆ ಮತ್ತೆ ಸಮಸ್ಯೆ ಆಗುತ್ತೆ ಕರ್ಣ. ಹೌದಮ್ಮ. ನಿನ್ನೆ ನೀವು ನನ್ನ ಗಂಡ, ನನ್ನ ಯಜಮಾನ್ರು, ಆದರೆ ಇವತ್ತು ಸಾಹೇಬ್ರು. ನಿನ್ನೆ ನಮ್ಮ ಸಂಸಾರ ಶುರು ಆಯಿತು. ನಿಮ್ಮ ಜೊತೆ ಕಳೆದಿದ್ದ ನೆನಪಲ್ಲೇ ಬದುಕ್ಬಿಡ್ಬೇಕು ಅಂತ ಇದ್ದ ನನಗೆ. ನಾನು ನಿಮ್ಮ ಹೆಂಡತಿ ಇಬ್ರು ಬೇರೆ ಬೇರೆ. ಹತ್ರದಿಂದ ಸೋಕೋಕು ಆಗಲ್ಲ. ಅಂದ್ರೆ ನನ್ನ ಯಜಮಾನ್ರು ನನ್ನ ಕನ್ಸಲ್ ಕೂಡ ಬಯಸೋ ತಪ್ಪ. ಯಾವತ್ತು ಜಾರಬಾರ್ದು, ಹುಷಾರಾಗಿ ನಡೀರಿ.
ನನ್ನ ಗಂಡನಿಗೆ ನಾನು ಅವ್ರ ಹೆಂಡತಿ ಅನ್ನೋದೇ ಮರ್ತೋಗಿ ಅಥವಾ ಅವ್ರ ಪಾಲಿನ ವರನ ನೀವು ಸಾಹೇಬ್ರ ಜೊತೆ ಸಂತೋಷವಾಗಿರೋದ್ ನೋಡಿದ್ರೆ ಅದೇ ನನಗೆ ಸಮಾಧಾನ ಸ್ನೇಹಕ್ಕ ಸಾಹೇಬ್ರು ತುಂಬಾ ಒಳ್ಳೆಯವರು ಸ್ನೇಹಕ್ಕ ಅವರು ಸಿಗೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅದ್ ನಮಗ್ ಗೊತ್ತಾಗೋದೇ ಇಲ್ಲ ಮುಳ್ಳಿನ ಕಿರೀಟನ ಹೂವಿನ ಮಚ್ಚೆ ಇರ್ಲಿಲ್ವಾ ಹಚ್ಚೆ ಇತ್ತು ಓ ಹಾಗಾದ್ರೆ ನಿಮ್ಮ ಹೆಸರನ್ನ ಹಚ್ಚೆ ಹಾಕಿಸ್ಕೊಂಡಿದಾರ ಮಂಗಳ ಗೌರಿ ಹೆಸರು ಸ್ನೇಹಮ್ಮ ಇದೆಲ್ಲ ಏನು ಇದನ್ನೆಲ್ಲ ನೀವು ಹೇಗೆ ನಿಮಗೆ ಹೀಗಾಗ್ತಿರ್ಬೇಕಾದ್ರೆ ನನ್ನ ಬಗ್ಗೆ ಯೋಚನೆ ಮಾಡಿ ಶೋಭಕ್ಕ ಇದ್ರಲ್ಲ ರಾಜೀವಪ್ಪಂಗೆ ನೆನಪಿರುವಾಗ್ಲೆಲ್ಲ ಮಂಗಳ ಗೌರಿನೇ ಉದಾಹರಣೆಯಾಗಿ ಕೊಡ್ತಾ ಇದ್ರು ಅಂತ ಕಾರಣಕ್ಕೆ ನಿಮ್ಮನ್ ಮರ್ತು ಬಿಟ್ರ ಆದ್ರೆ ಅವಳು ಒಳ್ಳೆಯವಳಾಗಿರ್ಬೇಕಲ್ಲ ಏನೋ ತಲೆ ಕೆಡಿಸುತ್ತಾಳೆ ಸ್ನೇಹಮ್ಮ ಇಲ್ಲ ಅಂದ್ರೆ ಸಾಯೋ ಸ್ಥಿತಿಲಿದ್ದ ರಾಜೀವಪ್ಪನ್ನ ಆಸ್ಪತ್ರೆಯಿಂದ ಎತ್ಕೊಂಡು ಆಶ್ರಮ ಕರ್ಕೊಂಡೋಗಿ ಯಾಕೆ ಕಾಪಾಡ್ಬೇಕಾಗಿತ್ತು ಹೋಗಿ ಈಗ್ಲೇ ಹೋಗಿ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಅವಳು ನಿಲ್ಲಿಸ್ಕೊಂಡು ಜನ್ಮ ಜಾಲಾಡಿ ಇಲ್ಲ ಶೋಭಕ ಸಾಕ್ಷಿ ಇಲ್ಲದೆ ನಾವ್ ಯಾರ ಹೆದರ್ಗಡೆ ಹೋದ್ರು ಸೋಲೋದು ನಾವೇ ಅದಕ್ಕೆ ಮಂಗಳ ರಾಜೀವನ್ ಮಧ್ಯೆ ಇರೋ ಸಂಬಂಧ ಏನು ಅಂತ ನನಗ್ ಗೊತ್ತಾಗ್ಬೇಕು ಅಂದ್ರೆ ಯಾರ ಯಾರನ್ನ ಎಲ್ಲಿಟ್ಟಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀನಿ
ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೀವೊಬ್ರು ಪರಿಪೂರ್ಣ ಹೆಣ್ಣು. ಅದೇ ನಂಗೆ ಆಶ್ಚರ್ಯ. ನಿಮ್ ಗುಣ, ನಿಮ್ ಒಳ್ಳೆತನ ನೋಡಿದ್ರೆ ನಿಮ್ ಹಾಗಿರೋ ಹೆಂಡತಿ ಸಿಗೋದು ನಿಮ್ ಗಂಡನ ಪುಣ್ಯ. ನನ್ ಕಣ್ಣಲ್ಲಿದ್ದಾರೆ, ನನ್ ಮನ್ಸಲ್ಲಿದ್ದಾರೆ. ಇಲ್ಲ ಸಾಹೇಬ್ರೆ, ಇಲ್ಲ, ಹತ್ರದಲ್ಲಿದ್ದಾರೆ. ಪಾಪ ಅವ್ರಿಗೆ ತಗಲ್ಬಾರ್ದು ಅಂತ ನಾನೇ ಅವರಿಂದ ದೂರ ಇದ್ದೀನಿ. ಡಾಕ್ಟರ್ ಅಮ್ಮ, ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಬದುಕು ಅನ್ನೋದೇ ಒಂದ್ ಅನರ್ಥ ಕೋಶ ಅಲ್ವಾ ಸಾಹೇಬ್ರೆ? ಎಲ್ಲದಕ್ಕೂ ಅರ್ಥ ಹುಡುಕ್ತಾ ಹುಡುಕ್ತಾ ಬದುಕೋದೆ ಒಂದ್ ಬದುಕಲ್ವಾ? ಹೇಳ್ಬೇಕು ಅಂದ್ರೆ ನಿಮ್ ಗಂಡ ಒಬ್ಬ ದುರದೃಷ್ಟವಂತ. ಡಾಕ್ಟರ್ ಅಮ್ಮ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ಗಂಡ ನೆನಪದ್ನ? ನೆನಪಾಗೋದಕ್ಕೆ ಗಂಡ ಮರೆಯೋ ವಸ್ತು ಅಲ್ಲ ಸಾಹೇಬ್ರೆ. ಗಂಡ ಅಂದ್ರೆ ಉಸಿರು, ಗಂಡ ಅಂದ್ರೆ ಎದೆ ಬಡಿತ, ಗಂಡ ಅಂದ್ರೆ ಆತ್ಮ. ದುರಾದೃಷ್ಟವಂತ ಅಂತ ಖಂಡಿತವಾಗ್ಲೂ ಇಲ್ಲ ಸಾಹೇಬ್ರೆ. ಅವ್ರು ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಅಲ್ಲ, ನಿಮ್ ಗಂಡನ ಬಗ್ಗೆ ನೀವ್ ಇಷ್ಟೆಲ್ಲ ಹೊಗಳ್ತಾ ಇದ್ದೀರಲ್ಲ, ನಿಮ್ ಗಂಡ ನೋಡಕ್ ಹೇಗಿದ್ದ? ಆಗಿದ್ರು ಪ್ರೀತಿ ಬಿಟ್ಟು ಬೇರೆಲ್ಲೂ ಸೋಲದ ಬಲರಾಮ ಆಗಿದ್ರು.
ಇದ್ರೆ ನೋಡೋಕೆ ನೂರ್ ಕಣ್ಣು. ಆ ದಿನ ನಿಮಗೆ ಬಂದೇ ಬರುತ್ತೆ. ಡಾಕ್ಟ್ರಮ್ಮ, ನಿಮ್ ಗಂಡ ನಿಮ್ ಸ್ವತ್ತು, ಅವನ್ ನಿಮ್ಗೆ ಸಿಕ್ಕೇ ಸಿಗ್ತಾನೆ.